ಹಾಯ್ ನಮಸ್ತೆ ನಾನು ನಿಮ್ಮ ತಿಂಡಿ ಪೋದರಂಗನಾಥ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಅಡುಗೆ ಕಾರ್ಯಕ್ರಮ ಮುಳಿಯಾ ಜ್ಯುವೆಲರ್ಸ್ ಪ್ರೆಸೆಂಟ್ಸ್ ದಿನಕ್ಕೊಂದು ರುಚಿ ಇದು ಹೆಲ್ದಿ ಕಿಚನ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ವೆಲ್ಕಮ್. ಇವಾಗ ನಾವು ಯಾರನ್ನ ಕರ್ಸ್ಕೊಂಡಿದೀವಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೀರಾ. ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಂತ ಸಮಯ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಹೆಸರು? ಶಾಂತಶ್ರೀ. ಶಾಂತಶ್ರೀ ಅವರು ನಮ್ಮ ಜೊತೆ ಶಾಂತ ರೀತಿಯಿಂದ ಅಡುಗೆ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಸೊ ಇವತ್ತು ನಮ್ಗೆ ಏನ್ ಕಲ್ಸ್ಕೊಡ್ತೀರಾ? ಪಾಲಕ್ ಚನ್ನ. ಪಾಲಕ್ ಚನ್ನ ಎಣ್ಣೆ ಆಗಿರುವಂತಹ ಪಾಲಕ್ ಚನ್ನಾಗಿ ಬೇಕಾಗಿರುವಂತಹ ಸಾಮಗ್ರಿಗಳು ಹೀಗಿದೆ. ಆಯಿಲ್ಲೆಸ್ ನೋಡ್ಕೊಂಡ್ ಬನ್ನಿ. ಪಾಲಕ್ ಚನ್ನ ಬೇಕಾಗುವ ಪದಾರ್ಥಗಳು: ಬೆಲ್ಲ, ಪುದೀನ ಮತ್ತು ಹುಣಸೆಹಣ್ಣು, ಅಚ್ಚಿಕಾರದ ಪುಡಿ, ಪಾನಿಪುರಿ ಪೂರಿ, ಬತುರಾ ಹಿಟ್ಟು, ಕಾಲಾ ನಮಕ್, ಈರುಳ್ಳಿ ಮತ್ತು ಈರುಳ್ಳಿ ಎಲೆ, ಕರಿಬೇವಿನ ಸೊಪ್ಪು, ಕಾಬೂಲ್ ಕಡ್ಲೆ, ಟೊಮ್ಯಾಟೊ, ಪಾಲಕ್ ಸೊಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಎಣ್ಣೆ. ಇವಾಗ ಫಸ್ಟ್ ಏನ್ ಕೊಡ್ಲಿ? ಒಂದ್ ಕಡಾಯಿ. ಒಂದು ಮಾಡ್ಕೊಡ್ತೀರಾ? ಸಾಕು. ನೆಕ್ಸ್ಟ್ ಇವನ್ನೆಲ್ಲ ರುಬ್ಬಿಕೊಳ್ಬೇಕು. ಓಕೆ, ಏನೇನು ರುಬ್ಬಬೇಕಾಗುತ್ತೆ? ಪಾಲಕ್, ಪಾಲಕ್, ಕೊತ್ತಂಬರಿ, ಕೊತ್ತಂಬರಿ, ಉಪ್ಪು, ಓಕೆ, ಜೀರಿಗೆ, ಎಸ್, ಖಾರಪುಡಿ, ಓಕೆ, ಹಸಿಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಕಾಲಾ ನಮಕ್, ಓಕೆ, ಬ್ಲ್ಯಾಕ್ ಸಾಲ್ಟ್, ಹಾಂ, ಕೊತ್ತಂಬರಿ ಸೊಪ್ಪು, ಎಸ್, ಇದನ್ನೆಲ್ಲದನ್ನು ಹಾಕಿ ರುಬ್ಬಿ ಇದು ಈಗ ಪೇಸ್ಟ್ ತಯಾರಿಸ್ಕೊಂಡು. ಓಕೆ, ಸೊ ಇದರಲ್ಲಿ ಈ ಪೇಸ್ಟ್ನಲ್ಲಿ ಆ್ಯಕ್ಚುಲಿ ಏನೇನಿದೆ ಅಂತ ಕೇಳಿದರೆ ಇದರಲ್ಲಿ ಪಾಲಕ್ ಇದೆ, ಮೇಯ್ನ್ ಆಗಿ ಜಾಸ್ತಿ ಪಾಲಕ್, ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಮತ್ತೆ ಜೀರಿಗೆ, ಜೀರಿಗೆ ಪುದೀನ, ಮತ್ತೆ ಇನ್ನೇನು ಹಾಕಿದೆ, ಕರಿಬೇವಿನ ಸೊಪ್ಪು, ಉಪ್ಪು, ಹಸಿಮೆಣಸಿನಕಾಯಿ, ಉಪ್ಪು, ಹಸಿಮೆಣಸಿನಕಾಯಿ. ಓಕೆ, ಸೊ ಇದೆಲ್ಲದರ ಮಿಶ್ರಣ ಇದರಲ್ಲಿ ಇದೆ. ಯಾವುದನ್ನು ಕುದಿಸಿಲ್ಲ, ಎಲ್ಲವೂ ಹಸಿಯಾಗಿದೆ. ಹಸಿಯಾಗಿರುವಂಥದ್ದು, ಹಸಿಯಾಗಿದ್ರೆ ಹಸಿ ವಾಸನೆ ಹೋಗ್ಬೇಕು. ಏನ್ ಮಾಡ್ತೀವಿ? ಇಲ್ಲ, ಹಸಿ ವಾಸನೆ ಬರಲ್ಲ. ಬರೋದಿಲ್ವಾ? ಹಾ, ಹುಣಸೆ ಹಣ್ಣು ಹಾಕಿದ್ದೀನಿ ಅದಕ್ಕೆ. ಓ, ಓಕೆ, ಇಲ್ಲಿದೆ ರಹಸ್ಯ. ಹುಣಸೆ ಹಣ್ಣನ್ನ ಹುಳಿ ಹಾಕಿದ್ರೆ ಇಲ್ಲ, ಹುಣಸೆ ಹಣ್ಣೇ ಹಾಕಿದ್ರೆ? ಹುಣಸೆ ಹಣ್ಣೇ ಹಾಕಿದ್ದೀನಿ. ಹುಣಸೆ ಹಣ್ಣನ್ನೇ ಹಾಕ್ಬಿಟ್ಟಿದ್ದಾರೆ. ಓಕೆ, ಪಾಲಕ್ ಚನ್ನ ರೆಡಿಯಾಗಿ ನನ್ನ ಕೈಗೆ ಬಂದಾಗಿದೆ. ಸೊ ಇವಾಗ ಇದನ್ನ ಟೇಸ್ಟ್ ಮಾಡಿ ಹೇಳಿ ಅಂತ ಹೇಳಿದ್ರೆ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಕೂಡ ತಿನ್ಬೋದು ಅಂತ ಹೇಳಿದ್ರಿ. ಸೊ ಎಸ್, ಇಲ್ಲಿ ನೀವು ಹೇಳಿದಾಗೆ ಇದನ್ನು ಕೂಡ ರೆಡಿ ಇದೆ. ಇದ್ರ ಜೊತೆಗೆ ಕೂಡ ನಾವು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ತಿನ್ಬೋದು. ಓಕೆ, ಸೊ ಪೂರಿ, ಪೂರಿ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಉದುರಿಸ್ಬಿಟ್ಟು, ಈರುಳ್ಳಿ ಸೊಪ್ಪನ್ನು ಕೂಡ, ಈರುಳ್ಳಿ ಹೂವು ಅಂತಾರಲ್ಲ ಅದನ್ನ, ಈರುಳ್ಳಿ ಹೂವು, ಈರುಳ್ಳಿ ಹೂವು, ಸೊ ಟೊಮ್ಯಾಟೋನು ಕೂಡ ಒಂದು ಸ್ವಲ್ಪ ಹಾಕ್ಬೋದು ಅದಕ್ಕೆ. ಓಕೆ, ಸೊ ಇದನ್ನೆಲ್ಲ ಹಾಕ್ಕೊಂಡು ತಿನ್ಬೋದು. ಓಕೆ, ಸೊ ನಾನು ಇದನ್ನು ಹೀಗೇ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಹೇಳಿ, ಅದಾದ ನಂತರ ಅದ್ರ ಜೊತೆ ಟೇಸ್ಟ್ ಮಾಡ್ತೀನಿ. ಎಸ್, ಸೊ ವೀಕ್ಷಕರು ನನ್ನ ಕೈಗೆ ಬಂದಾಗಿದೆ ಪಾಲಕ್ ಚನ್ನ. ಇದನ್ನು ಹೇಗೆ ಮಾಡಿದ್ರು ಅಂತ ಹೇಳಿ ರೀಕ್ಯಾಪ್ನಲ್ಲಿ ಮತ್ತೊಮ್ಮೆ ತೋರಿಸ್ತೀವಿ, ಅದನ್ನು ನೋಡ್ಕೊಂಬನ್ನಿ. ಪಾಲಕ್ ಚನ್ನ ಮಾಡುವ ವಿಧಾನ: ಮೊದಲು ಬೌಲ್ಗೆ ಕಾಬೂಲ್ ಕಡಲೆ ಹಾಕಿ ಅದರೊಂದಿಗೆ ಪಾಲಕ್, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು, ಪುದೀನ, ಅಚ್ಚಕಾರದ ಪುಡಿ, ಹುಣಸೆ ರಸ ಮತ್ತು ಬೆಲ್ಲ ಹಾಕಿ ರುಬ್ಬಿರುವಂತಹ ಮಿಶ್ರಣ ಹಾಕಿದರೆ ಪಾಲಕ್ ಚನ್ನ ರೆಡಿಯಾಗಿರುತ್ತೆ. ಅದರೊಂದಿಗೆ ಕರಿದು ಪುಡಿ ಮಾಡಿರುವಂತಹ ಪಾನಿಪುರಿ ಪೂರಿಯನ್ನ ಕ್ರಶ್ ಮಾಡಿ ಈರುಳ್ಳಿ, ಈರುಳ್ಳಿ ಎಲೆ ಮತ್ತು ಟೊಮ್ಯಾಟೊ ಹಾಕಿ ಅದರೊಂದಿಗೆ ಪಾಲಕ್ ಚನ್ನವನ್ನ ಸವಿಯಬಹುದು. ಓಕೆ, ಸೊ ವೀಕ್ಷಕರೇ ನೋಡ್ಕೊಂಬಂದ್ರೆ ಹೇಗೆ ಮಾಡೋದು ಅಂತಂದ್ಬಿಟ್ಟು ಹೇಳಿ. ಸೊ ಇವಾಗ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಸೊ ಇಲ್ಲಿ ರುಬ್ಬಿರುವಂಥ ಮಿಶ್ರಣ ಜೊತೆಗೆ ಬೇಯಿಸಿರುವಂಥ ಚನ್ನ. ನಿಮಗೆ ಹಸಿ ವಾಸನೆ ಅನಿಸುತ್ತಾ? ಹಸಿ ವಾಸನೆ ಏನಿಲ್ಲ, ಅದನ್ನೇ ಕೇಳ್ತೀರಾ ಅಂತ ಅನ್ಕೊಂತಿದ್ದೆ. ಕೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲೇ ನೀವು ಹೇಳಿದ್ರಿ ಹಸಿ ವಾಸನೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ. ಹೌದು. ಸೊ ಇವಾಗ ಇನ್ನೊಂದು ಟ್ರಯಲ್ ನೋಡೋಣ. ನಾವು ಇದಕ್ಕೆ ಒಂದು ಸ್ವಲ್ಪ ಟೊಮೊಟೊನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೊಮೊಟೊ ಹಾಕಿದ್ದಾಯಿತು. ಈ ಸೇವನು ಕೂಡ ಸ್ವಲ್ಪ ಹಾಗೇನೆ ಹಾಕಿ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಾ? ಮತ್ತೆ ರುಬ್ಬಿದ್ದು ನಿಮಗೆ ಎಷ್ಟು ಖಾರ ಉಪ್ಪು ಬೇಕೋ ಅದನ್ನು ಬೇಕಿದ್ರೆ ರುಬ್ಬಿದ ಮಿಶ್ರಣವನ್ನು ಕೂಡ ಇನ್ನೂ ಸ್ವಲ್ಪ ಹಾಕೋಬಹುದು. ಯಾವುದು ಆ ಮಿಶ್ರಣವನ್ನು? ಓಕೆ, ಇನ್ನೂ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ನೀವು ಹಾಕೋಬಹುದು, ಬಟ್ ಇದರಲ್ಲಿ ಸಫಿಶಿಯಂಟ್ ಇದೆ ಅಂತ ಹೇಳಿದ್ರೆ ಪರವಾಗಿಲ್ಲ. ಓಕೆ, ಸೊ ನೋಡಿ ಎರಡೆರಡು ಡಿಶ್ಗಳನ್ನ ತೋರಿಸ್ತಾ ಇದ್ದಾರೆ ಇಲ್ಲಿ. ಸೊ ನಾವು ಇವಾಗ ಇದನ್ನು ಕೂಡ ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳಿ. ಪೂರಿ ಎಲ್ಲ ತಗೊಂಡು
ಒಂಥರ ಈವ್ನಿಂಗ್ ಟೈಮ್ಸು ಹೊರಗಡೆ ಹೋಗಿ ಪಾನಿಪುರಿ ತಿನ್ಕೊಂಡು ಮನೆ ಬರೋಷ್ಟರಲ್ಲಿ ತುಳಸಿರಲ್ಲಿ ಲೇಟ್ ಆಗಿಬಿಡುತ್ತೆ. ಈ ಟ್ರಾಫಿಕಲ್ಲಿ ಯಾರಪ್ಪ ಹೊರಗಡೆ ಹೋಗ್ತಾರೆ ಅಂತ ಹೇಳಿ ಅನಿಸ್ತಿರುತ್ತೆ. ಅಂಥವ್ರಿಗೆ ಪಾಲಕ್ಕು ಹೆಲ್ದಿಯಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಆಯಿಲ್ ಬಳಸ್ತಾನೇ ಮಾಡಿಕೊಳ್ತೀವಿ, ಸೊ ಹೆಲ್ದಿಯಾಗಿರುತ್ತೆ. ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನ ಮಸಾಲ ಮಾಡ್ಕೊಂಡು ತಿರ್ತೀರ, ಅದ್ರ ಜೊತೆಗೆ ಕಾಬೂಲ್ ಕಡಲೆಕಾಳಿಂದ ಬೇರೆ ಬೇರೆ ಒಂದು ಪಲ್ಯಗಳನ್ನು ಕೂಡ ಮಾಡ್ಕೊಂಡು ತಿರ್ತಾರೆ. ಅದ್ರ ಬದಲಾಗಿ ಹೀಗೆ ಸಿಂಪಲ್ಲಾಗಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ.